हाय स्टूडेंट्स कम टू द क्लास ओके लास्ट क्लास नोड़ी ना नामपद संख्ये संख्यावाचक इतना संख्य वाचक वो वस्तुवाचक नोड़ी गुणवाचक नोड़ी अदर जो संख्यावाचक तक फोर्थ वन नामपद प्रकार संख्य वाचक संख्यावाचक बेरे संख्य वाचक बेरे अदर डिफरेंस मेले गोतक्री नियम नोड़ी संख्य वाचक संख्य वाचक अंतर संख्य जो नामपदव संख्य वाचक अंतर संख्य कूड़ी वस्तु शब्द करतार संख्य वाचक संख्य कूड़ी वस्तु संख्य वाचक अंत करतर अब यी अंतर एक्सापल एक्सापल हम संबंध केंपु गुलाबी गुणवाचक इन पद को नावर इतना नाम पद अंतर डैश बिड़ता है संख्य वाचक गुंतर्रे संख्य वाचक अंत बर के साध्य आगते इोड़ी नावर इले ना संख्य वाचक ऐनमी नाकु पेन्नु संख्य जो ना व्यक्ति संख्य वस्तु संख्य सेरसी संख्य वाचक नाकु जन अंदी अंतर संख्य वाचक उदाहरण आगत नावर अंदी अंतर संख्य वाचक उदाहरण आगत कन्फ्यूजन मेड्री संख्य वाचक बेरे संख्य वाचक बेरे इंडिविजुअल संख्य इटको ना वस्तु संख्य वाचक संख्य जो वस्तु सेरसी संख्य वाचक अद्क नाकु नाकु जन अंतर्रे अस्ट जन ऊरीगेस्ट जन होंगे ऐन हेदी नावर होगी नावर अंदर ए संख्य नाकु अद्क नावर नावर अंतर्रे जन अंतु अद्र जो संख्य जन अरत संख्य कूड़ा बरते इन नोड़ी मने अथवा मने मने संख्य वाचक उदाहरण आगती मूरने मन निमे मन यार कूरी बरता निमे मन अंतर आ रोड हत्र हाद्रे अथवा गुड़ी हत्र हाद्रे मने नमदे इनदी अंतर्रे उदाहरण आगती संख्य वाचक मूर मने अरे संख्य वाचक मूरनेय मने अरे संख्य वाचक के उदाहरण इबूर एस जन बरतार यार मन बरतार अंतर एस जन बरतार एर जन अर जन अव इबर इधारण संख्य वाचक वंदने पेणु ना इवान बर प्रारंभमी वंदने पेणु इन खाली आगे ना हेल्बेन पेणु अ ना बर एस्ने पेन खाली आगे पेन अंदा ऐसा फस्टने अथवा पेन इन ना एरने तक रीति आगते इन ईदने मगु निम्बेष्टे मगुग मकड़ी मगुन कई मगु अना अथवा हेल्बेती ना ईदन मगु इन ईदन मगुग आल नाक मकड़े इन अंतर्रे ईदन मगु इन हतने सारी केलोबू एक्साम्स बरतार ऐनो किल अचीवमेंट इटकोनार साधस होतीने सारी नि जय सूंत कं हे बारे नोल इलेक्षन निर्तार इशने सारी नहींतु इत हे सारी नान अंत अद हे अंत हत सारी अरे हे सारी अरे हे आ संख्य रीति संख्य ना बड़ी अंतर्रे संख्य वाचक इन अद्क होलिके नोड़ी मत एक्सापल बरी नोड़ी इन नामपद प्रकार परिमाण वाचक वस्तु सामान्य अलते परिमाण गात्र इत्यादि शब्द करतार अंतर्रे परिमाण वाचक ऐनू अलते सामान्य वस्तु अलते परिमाण गात्र
ಎಷ್ಟೈತಿ ಅನ್ನೋದನ್ನ ನಾವು ಇನ್ನೊಂದು ಸಂಖ್ಯೆ ಒಳಗೆ ಹೇಳೋದಿಲ್ಲ, ಜಸ್ಟ್ ಪರಿಮಾಣಗಳು ಹೇಳಬೇಕು. ಅಂದ್ರೆ ಅಂದಾಜು ಗಾತ್ರದೊಳಗೆ ಹೇಳ್ಬೇಕು ನಾವು, ಅದ್ರ ಅಳತೆ ಆಗಿರ್ಬೋದು, ಪರಿಮಾಣ ಆಗಿರ್ಬೋದು, ಗಾತ್ರ ಆಗಿರ್ಬೋದು. ಸ್ಪೆಸಿಫಿಕ್ ಆಗಿ ಒಂದು ಸಂಖ್ಯೆ ಮೂಲಕ ಹೇಳಲ್ಲ, ಅಂದಾಜು ಊಹೆ ಮೂಲಕ ಹೇಳ್ಬೇಕು, ಇಮ್ಯಾಜಿನ್ ಮೂಲಕ ನಾವು ಹೇಳ್ಬೇಕು. ಅದನ್ನ ಯಾವ ರೀತಿ ನಾವು ಉದಾಹರಣೆಗಳನ್ನು ಬಳಸ್ತೀವಿ ಅಂತಂದ್ರೆ, ಕೆಲವು ದಿನಗಳು ನೀ ಎಷ್ಟು ದಿನ ಮುಂದೆ ಹೋಗ್ತೀನಿ, ಕೆಲವು ದಿನ ಹೋಗ್ತೇನೆ ಹೇಳೋದು. ಇಷ್ಟು ದಿನ 10 ದಿನ ಹೋಗ್ತೀನಿ, 5 ದಿನ ಹೋಗ್ತೀನಿ ಅಂತ ಹೇಳಲ್ಲ. ಸಂಖ್ಯೆ 5 ಡೇಸ 10 ಡೇಸ್ ಅಂತ ಹೇಳಿ ಮೆನ್ಷನ್ ಮಾಡಲ್ಲ, ಆದರೆ ಪರಿಮಾಣ ಇಷ್ಟು ದಿನ ಅನ್ನೋದನ್ನ ಪ್ರಮಾಣದಲ್ಲಿ ಹೇಳೋದು. ಕೆಲವು ದಿನಗಳು ಹೋಗಿ ಬರ್ತೀನಿ ಎಷ್ಟು ಅನ್ನೋದು, ಅಥವಾ ಹಲವು ದಿನ ಹೋಗ್ತೀನಿ ಹೇಳುವಂಥ ಎಷ್ಟು ದಿನ ಊರಿಗೆ ಹೋಗ್ತೀನಿ ಅನ್ನುವಂತಂದ್ರೆ ಹಲವು ದಿನ ಹೋಗಿ ಬರ್ತೀನಿ, ಇಲ್ಲ ನಾ 10 ಡೇಸ್ ಹೋಗ್ತೀನಿ 5 ಡೇಸ್ ಹೋಗ್ತೀನಿ ಅನ್ನೋದನ್ನ ಹೇಳಲ್ಲ ಪರಿಮಾಣ ವಾಚ್ಯದೊಳಗೆ. ಆ ರೀತಿ ಸಂಖ್ಯೆಯನ್ನು ಮೆನ್ಷನ್ ಮಾಡಲ್ಲ. ಹಲವು ಕೆಲವು ಇದು ಪರಿಮಾಣ, ಒಂದು ಊಹೆ ಕಲ್ಪನೆ ಮೂಲಕ ಹೇಳೋದು. ಬೆಟ್ಟದಷ್ಟು ಈಗ ಏನಾರ ಒಂದು ದೇವಸ್ಥಾನ ಏನೋ ನೋಡಿದ್ರು ಅಂತಂದ್ರೆ ಒಂದು ಹಾವು ಅಥವಾ ಒಂದು ಪ್ರಾಣಿ ಎಷ್ಟು ದೊಡ್ಡದಿತ್ತು ಹಾವು ಅಂತಂದ್ರೆ ಈ ಬೆಟ್ಟದಷ್ಟು ದೊಡ್ಡದಿತ್ತು ಅಂತ ಹಂಗೂ ಕೂಡ ಹೇಳ್ಬೋದು. ಅಥವಾ ಎಷ್ಟು ತಿಂದಿ ನೀನು, ಎಷ್ಟು ಊಟ ಮಾಡಿದ್ರೆ ಏ ಬೆಟ್ಟದಷ್ಟು ಹೇಳು ಅಂತಲೂ ಕೂಡ ಹೇಳ್ಬೋದು. ಅಂದ್ರೆ ಏನು ಕ್ಲಿಯರ್ ಆಗಿ ಅಲ್ಲಿ ಎಷ್ಟು ಎಷ್ಟು ಅನ್ನೋದನ್ನ ಮೆನ್ಷನ್ ಮಾಡಲ್ಲ, ಅದನ್ನೇನು ಪರಿಮಾಣದಲ್ಲಿ ಅಷ್ಟು ಇಷ್ಟು ಅನ್ನೋದ್ರಲ್ಲಿ ಅಳತೆಯನ್ನ ಮಾಡ್ಬೋದು. ಇನ್ನೊಂದು ಇಷ್ಟು ದೂರ ಅಷ್ಟು ದೂರ. ಈಗ ನಾವೊಂದು ಏನಾರ ಹೇಳಿದೀವ ನಂದಿಸ್ಕೋದು, ಎಲ್ಲಿ ಬಿಜಾಪುರಿಂದ ಎಷ್ಟು ದೂರ ಐತಿ ಅಂತ ಹೇಳಿದಾಗ ಓ ಅಷ್ಟು ದೂರ ಐತಾ, ಜಾಸ್ತಿ ದೂರ ಇತ್ತಂದ್ರೆ ಅದು ಅಲ್ಲಿ ಬಳಸುವಂಥ ಪದ ಯಾವುದು, ಓ ಅಷ್ಟು ದೂರ ಐತಾ ಅಂತ. ಅಥವಾ ನಂದಿ ಸ್ಕೂಲಿಂದ ಗಲಗಲಿ ಎಷ್ಟು ದೂರ ಐತೆ, ಏ ಸ್ವಲ್ಪ ಐತೆ, ಅಷ್ಟೇ ದೂರ ಐತೆ ಅಂದರೆ ಕಡಿಮೆ ಕಿಲೋಮೀಟರ್ ಇತ್ತು ಅಂದರೆ ಕಡಿಮೆ ದೂರ ಇತ್ತು ಅಂತಂದರೆ ಇಷ್ಟು ದೂರ ಅನ್ನೋದು. ಇನ್ನೊಂದು ಭಾಳ ದಿನ ಕೂಡ ಅದಕ್ಕೂ ಬಳಸ್ತಾರೆ. ಇನ್ನೊಂದು ಜಾಸ್ತಿ ದೂರ ಇತ್ತು ಅಂತಂದರೆ ಅದಕ್ಕೆ ಅಷ್ಟು ದೂರ ಅನ್ನೋದನ್ನು ಬಳಸ್ತಾರೆ. ಇಲ್ಲಿ ನೋಡ್ರಿ ಇನ್ನೊಂದು ಕೆಲವು ಹಲವು ಬೆಟ್ಟದಷ್ಟು ಬೆಟ್ಟ ಇಷ್ಟು ಅಷ್ಟು ಇವು ಯಾವುದರಲ್ಲಿ ಬರ್ತಾವು ಅಂತಂದರೆ ಪರಿಮಾಣ ವಾಚಕದೊಳಗೆ. ಅದರೊಳಗೆ ಏನು ಮಾಡಬೇಕು ನಾವು ದೂರ ದಿನಗಳು ಬೆಟ್ಟದಷ್ಟು ಇದನ್ನು ನಾವು ನಾಮಪದಗಳನ್ನ ಅದ್ರ ಜೊತೆ ಸೇರಿಸಿದ್ದೀವಿ ಅಂತಂದ್ರೆ ಏನಾಗುತ್ತೆ ಪರಿಮಾಣ ವಾಚಕ ಆಗ್ತೈತಿ. ಪರಿಮಾಣ ವಾಚಕದಲ್ಲಿ ನೀವು ಪದಗಳನ್ನು ನೆನಪಿಟ್ಕೋಬೇಕಾದದ್ದು ಕೆಲವು ಹಲವು ಬೆಟ್ಟದಷ್ಟು ಇಷ್ಟು ಅಷ್ಟು ಎಷ್ಟು ಎಷ್ಟು ಕೂಡ ಬರ್ತದೆ ಎಷ್ಟು ದಿನ ಇವೆಲ್ಲವೂ ಕೂಡ ಪರಿಮಾಣ ವಾಚಕಕ್ಕೆ ಉದಾಹರಣೆ. ಎಷ್ಟು ದಿನ ಊರಿಗೆ ಹೋಗ್ತೀಯ ನೀನು ಅದು ಕೂಡ ಎಷ್ಟು ಕೂಡ ಇದರಲ್ಲಿ ಬರುತ್ತೆ. ಈ ರೀತಿಯಾಗಿ ಸಂಖ್ಯೆ ವಾಚಕ ಮತ್ತು ಪರಿಮಾಣ ವಾಚಕಗಳ ಬಗ್ಗೆ ಇವತ್ತು ತಿಳ್ಕೊಂಡಿದ್ರಿ. ಈಗ 5 ಎಕ್ಸಾಂಪಲ್ಗಳನ್ನು ನೀವು ಬರೀಬೇಕು. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.